ಜಗಪತಿ ಬಾಬು. ಎಸ್, ರವಿಚಂದ್ರನ್ ಪುತ್ರ ಮನೋರಂಜನ್ ನಟನೆಯ ಜೆ ಚಂದ್ರಕಲಾ ನಿರ್ದೇಶನದ ಚಿಲ್ಲಂ ಚಿತ್ರದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ನಟಿಸುತ್ತಾರೆ ಎಂದು ಈ ಹಿಂದೆ ಸುದ್ದಿಯಾಗಿತ್ತು. ಆದರೆ ಅವರ ಜಾಗಕ್ಕೀಗ ತೆಲುಗು ಚಿತ್ರರಂಗದ ಖ್ಯಾತ ಕಲಾವಿದ ಜಗಪತಿ ಬಾಬು ಬಂದಿದ್ದಾರೆ. ಜಗಪತಿ ಬಾಬು ಅವರದ್ದು ನೆಗೆಟಿವ್ ಪಾತ್ರ. ಈ ಕಾರಣಕ್ಕಾಗಿಯೇ ಅಭಿಮಾನಿಗಳ ಒತ್ತಾಯದ ಮೇರೆಗೆ ರಾಘವೇಂದ್ರ ರಾಜ್ಕುಮಾರ್ ಹಿಂದೆ ಸರಿದಿದ್ದಾರೆ. ಹಲವು ವರ್ಷಗಳ ನಂತರ ರಾಘಣ್ಣ ಅವರನ್ನ ಮತ್ತೆ ಅಭಿನಯಕ್ಕೆ ಕರೆತರುತ್ತಿದ್ದೇನೆ ಎಂದು ಖುಷಿಯಾಗಿತ್ತು. ಆದರೆ ಅವರು ನೆಗೆಟಿವ್ ಪಾತ್ರವನ್ನ ಮಾಡಲು ಕೊನೆಗೂ ಇಷ್ಟಪಡಲಿಲ್ಲ. ಹೀಗಾಗಿ ಜಗಪತಿ ಬಾಬು ಅವರನ್ನ ಸಂಪರ್ಕಿಸಿದ್ದು ಮಾತುಕತೆ ಹಂತದಲ್ಲಿದೆ. ಮುಂದೊಂದು ದಿನ ರಾಘಣ್ಣ ಅವರ ಜೊತೆ ಕೆಲಸ ಮಾಡಲು ಅವಕಾಶ ಸಿಗಬಹುದು ಎಂದು ಭಾವಿಸುತ್ತೇನೆ ಎಂದಿದ್ದಾರೆ ನಿರ್ದೇಶಕಿ ಚಂದ್ರಕಲಾ. ಜಗಪತಿ ಬಾಬು ಅವರ ಜೊತೆ ಮೊದಲ ಸುತ್ತಿನ ಮಾತುಕತೆ ಮುಗಿದಿದ್ದು ಸದ್ಯದಲ್ಲಿಯೇ ಹೈದರಾಬಾದ್ಗೆ ಹೋಗಿ ಅವರ ಪಾತ್ರದ ಬಗ್ಗೆ ವಿವರಿಸುವೆ ಎಂದಿದ್ದಾರೆ. ಅವರು ಅಧಿಕೃತವಾಗಿ ಒಪ್ಪಿಗೆ ನೀಡಿದ ನಂತರ ಘೋಷಿಸುವೆ ಎಂದಿದ್ದಾರೆ. ಇನ್ನು ಪ್ರಿಯಾಂಕಾ ತಿಮ್ಮೇಶ ನಾಯಕಿಯಾಗಿ ನಡೆಸುವ ಚಿಲಂನಲ್ಲಿ ದಿವಾಕರ್, ರಾಘವನಾಥ್, ಸಂದೀಪ್ ಮತ್ತು ಭಾರತ್ ಚಂದ್ರಕಲಾ ಪ್ರಮುಖ ಪಾತ್ರ ನಿರ್ವಹಿಸುತ್ತಿದ್ದಾರೆ. ನವೀನ್ ಕುಮಾರ್ ಅವರ ಛಾಯಾಗ್ರಹಣ ಚಿತ್ರಕ್ಕಿದೆ.